ಆ್ಯಂಡ್ ಸ್ಪೆಷಲಿ ಬಿಗ್ ನ್ಯೂಸ್ ಟಿವಿಗೆ ತುಂಬ ಧನ್ಯವಾದಗಳು. ನಮ್ಮ ಕವರೇಜ್ ಮಾಡ್ತಾ ಇದ್ದೀರಾ. ಛೋಟಾ ಬಾಂಬೆ ಇವತ್ತು ರಿಲೀಸ್ ಮಾಡ್ತಾ ಇದ್ದೀವಿ. ಇವತ್ತು ಪ್ರೆಸ್ ಮೀಟ್ ಅದ್ರ ಬಗ್ಗೆನೇ ಇತ್ತು. ಸೊ ಇವತ್ತು ಈವ್ನಿಂಗ್ 6:30 ರಿಲೀಸ್ ಮಾಡ್ತೀವಿ. ಆ್ಯಂಡ್ ಐ ಹೋಪ್ ಎವ್ರಿ ಒನ್ ವಿಲ್ ಲೈಕ್ ಇಟ್. ಎಲ್ಲರೂ ಖುಷಿಯಾಗಿ ನೋಡ್ತೀರಾ ಅಂತ ಅಂದ್ಕೊಳ್ತೀವಿ. ಸರ್, ಇದು ಮೂವಿ ಬರಲಿ ನಾವು ತುಂಬ ನಾರ್ಮಲಿ ನಮ್ಮ ಉತ್ತರ ಕರ್ನಾಟಕ ಜನನೇ ಹಾಕ್ಕೊಂಡಿದ್ದೀವಿ. ನಾನು ಕೂಡ ಉತ್ತರ ಕರ್ನಾಟಕದವನು, ಧಾರವಾಡದವನು, ಬ್ಯಾಂಗ್ಳೂರಲ್ಲಿ ಇವಾಗ ಇರ್ತೇನೆ. ಸೊ ನಮ್ಮದು ಪ್ರೊಡ್ಯೂಸರ್ನು ಒಂದು ಸ್ಕೆಚ್ ರೆಡಿ ಮಾಡಿದ್ರು. ಈ ಛೋಟಾ ಬಾಂಬೆ ಮಾಡಬೇಕಾದ್ರೆ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಜನನೇ ಇರಬೇಕು ಅಂತೇಳಿ. ಸೊ ಹಂಗಾಗಿ ಅವ್ರನ್ನೇ ಹಾಕೊಂಡು ಮಾಡಿದ್ದೀವಿ. ಇದರಲ್ಲಿ 4 ಜನ ಬರ್ತೀವಿ, 2 ಹೀರೋಯಿನು, 2 ಹೀರೋ. ಆಮೇಲೆ ಮಿಕ್ಕಿದೆಲ್ಲ ಅಂಡರ್ ವರ್ಲ್ಡ್ ಯಾವ ಥರ ಕ್ಯಾರೆಕ್ಟರ್ಸ್ ಬೇಕು ಅದ ತೊಗೊಂಬಂದಿದ್ದೀವಿ. ಶಿವ ಬೆರ್ಗಿ ಸರ್ ಮ್ಯೂಸಿಕ್ ಡೈರೆಕ್ಟರು, ತುಂಬ ಚೆನ್ನಾಗಿ ಸಾಂಗ್ ಮಾಡಿದ್ದಾರೆ. ಇದರಲ್ಲಿ ಉತ್ತರ ಕರ್ನಾಟಕ ಜನಗಳನ್ನು ತುಂಬ ಜಾಸ್ತಿ ತೊಗೊಂಡಿದ್ದೀವಿ. ನಾನು ಕೂಡ ಉತ್ತರ ಕರ್ನಾಟಕದವನೇ, ಧಾರವಾಡ. ಸೊ ಬೆಂಗಳೂರಲ್ಲಿ ಇರ್ತೇನೆ. ಸೊ ಈ ಮೂವಿ ಸ್ಪೆಷಲಿ ಮಾಡಬೇಕಾದ್ರೆ ಸರ್ ಜೊತೆ ನನ್ನ ಕಾಂಟ್ಯಾಕ್ಟ್ ಆದಾಗ ಅವ್ರು ಹೇಳಿದ್ರು, ಇಲ್ಲ ಈ ಮೂವಿ ನೀನೇ ಮಾಡಬೇಕು, ಇದಕ್ಕೆ ಸೂಟಬಲ್ ಆಗ್ತೀಯಾ ಅಂತ ಹೇಳಿ. ಯಾಕಂದ್ರೆ ನಂಗೆ ಧಾರವಾಡ ಶೈಲಿ ನಮ್ಮ ಕಡೆ ಭಾಷೆಯನ್ನು ಬರುತ್ತಲ್ಲ. ಸೊ ಹಂಗಾಗಿ ಇದನ್ನು ಮಾಡಿದ್ದೀವಿ. ಸೊ ಐ ಹೋಪ್ ಎವ್ರಿ ಒನ್ ವಿಲ್ ಲೈಕ್ ಇಟ್. ಯಾರು ಖುಷಿಯಾಗುತ್ತೆ ಅನ್ಕೋತೀನಿ. ಸರ್, ಎಲ್ಲರೂ ಆ್ಯಕ್ಟರ್ಸ್ ಸರ್ ಜಗತ್ತಲ್ಲಿ ಯಾರೂ ನಮ್ಮ ಪ್ರಕಾರ ಸರ್ ಯಾರೂ ಸ್ಟಾರ್ಸ್ ಅಲ್ಲ. ಸ್ಟಾರ್ ಅಂದ್ರೆ ಒಬ್ಬನೇ, ಅವ್ನು ದೇವರು ಅಷ್ಟೇ. ಮಿಕ್ಕಿದೆಲ್ಲ ಜನಗಳು ಮಾಡ್ತಾರೆ. ಇವತ್ತು ನನಗೆ ಎಷ್ಟೊಂದು ಜನ ನಂಗೆ ಬಂದು ನಿನ್ನ ಫ್ಯಾನ್ ಅಂತ ನಮ್ಗೆ ಇಷ್ಟ ಆಗಲ್ಲ. ಎಲ್ಲರೂ ಅಣ್ಣ ತಮ್ಮ ಥರ ಇರಿ, ಖುಷಿಯಾಗಿ. ನಾನು ನಾರ್ಮಲ್ ಮನುಷ್ಯ ಸರ್, ಅದೇ ಕಾರಣ ಅದೇ ಮೂಗ ಏನು ಆ್ಯಕ್ಟಿಂಗ್ ಮಾಡ್ತೀವಿ ಅಂತ ದೊಡ್ಡವರಂತರೂ ಯಾರೂ ಆಗಲ್ಲ ಇಲ್ಲಿ. ಎಲ್ಲ ನಮ್ಮ ಕಡೆಗೆ ಹಂಗೇ. ಸೊ ಉತ್ತರ ಕರ್ನಾಟಕದಲ್ಲೇ? ಹೌದು ಸರ್, ಉತ್ತರ ಕರ್ನಾಟಕದಲ್ಲೇ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಅನಿಸ್ತು ಸರ್, ಯಾಕಂದ್ರೆ ನನಗೆ ಬೇಕಾಗಿರೋ ಥರ ಸಬ್ಜೆಕ್ಟ್ ಇದೆ ಅದು. ನನಗೊಂದು ರಾ ಸಬ್ಜೆಕ್ಟ್ ಬೇಕಾಗಿತ್ತು, ಮ್ಯಾಥ್ಸ್ ಓರಿಯೆಂಟೆಡ್ ಸಬ್ಜೆಕ್ಟ್ ಬೇಕಾಗಿತ್ತು. ಸೊ ಆ ಥರ ಇದೆ. ಸೊ ಖುಷಿ ತುಂಬ ಆಗುತ್ತೆ. ಆಮೇಲೆ ಸ್ಪೆಷಲಿ ನಂಗೆ ಒಂಚೂರು ಹೇಳ್ತಾರೆ, ಅಮ್ಮ ಹೇಳ್ತಾ ನಿಮ್ಗೆ ತುಂಬ ಒಂಥರ ಸಿಟ್ಟು ಥರ ಇರ್ತೀಯ ಅಂತ ಹೇಳಿ. ಸೊ ಕ್ಯಾರೆಕ್ಟರ್ ಹಂಗೆ ಇದೆ ಅದು. ಈ ಕ್ಯಾರೆಕ್ಟರ್ ನಂಗೆ ಸ್ಮೈಲ್ ಇಲ್ಲ, ಲಾಸ್ಟಿಗೆ ಸ್ಮೈಲ್ ಮಾಡ್ತೀನಿ.